ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಧಾರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೌದು ಸ್ಟೂಡೆಂಟ್ಸ್ ಅಮೌಂಟು ಕ್ರೆಡಿಟ್ ಆಗಿದೆ, ಈ ಲೈಫ್ ಪ್ರೂಫ್ನ ಇಲ್ಲಿ ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಇದು ಯಾರಿಗೆ ಕ್ರೆಡಿಟ್ ಆಯಿತು, ಈ ಸ್ಟೂಡೆಂಟ್ಸ್ಗೆ ಏನು ಮಾಡ್ತಿದ್ರು ಅಂದರೆ ಯಾವ ಕೋರ್ಸ್ನವ್ರಿಗೆ ಇದು ಕ್ರೆಡಿಟ್ ಆಯಿತು, ಇದು ಯಾವ ಅಮೌಂಟು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್. ಅದೇ ರೀತಿ ಯಾರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅವರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿ. ಓಕೆ, ನಾನು ನಿಮ್ಮಲ್ಲಿ ಒಂದು ದೊಡ್ಡ ರಿಕ್ವೆಸ್ಟು ಕೇಳ್ತಾ ಇದ್ದೀನಿ, ಏನು ಅಂತಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಓಕೆ, ತಪ್ಪದೇ ಒಂದು ಲೈಕ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಅಕೌಂಟ್ ಅಂತಂದ್ರೆ ಆಗಲಿ ಅಕೌಂಟ್ ನಂಬರ್ ಹಾಕಿದರೆ ಕ್ರೆಡಿಟೆಡ್ ಫಾರ್ ಆರ್ಎಸ್ 11,034 ರೂಪಾಯಿ. ಇಲ್ಲಿ ಅಮೌಂಟು ಕ್ರೆಡಿಟ್ ಆಗಿದೆ. ಇಲ್ಲಿ ಕ್ರೆಡಿಟೆಡ್ ಆಗಿರುವಂತಹ ಡೇಟು ಮತ್ತು ಟೈಮಿಂಗನ್ನು ಕೂಡ ನಾನು ಇಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೇನೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು May 25, 3:37 PM ಇದು ಕ್ರೆಡಿಟ್ ಆಗಿದೆ. ಇಲ್ಲಿ ಕೆಳಗಡೆನೂ ನೀವು ನೋಡ್ತಾ ಇರ್ಬೋದು 25/5/2023 ಟೈಮಿಂಗು 15:36 ಮತ್ತು 51 ಮತ್ತು ಬ್ಯಾಂಕ್ ನೇಮ್ ಕೊಟ್ಟಿದ್ದಾರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ. ಹೀಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬಂತು, ಆ ಸ್ಟೂಡೆಂಟ್ ನನಗೆ ಸ್ಟನ್ ಮಾಡಿದೆ, ಸರ್ ನನಗೆ ಅಮೌಂಟ್ ಬಂತು ಅಂತ. ಇವಾಗ ಸ್ಟೂಡೆಂಟ್ ಬ್ಯಾಂಕ್ ರೌಂಡ್ ಬಗ್ಗೆ ಮಾತನಾಡೋಣ. ಬ್ಯಾಂಕ್ ರೌಂಡ್ ಅಂತಂದರೆ ಯಾವ ಸ್ಟೂಡೆಂಟ್ಗೆ ಈ ಅಮೌಂಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಈ ಸ್ಟೂಡೆಂಟ್ ಕ್ಯಾಟಗರಿ ಬಗ್ಗೆ ಮಾತನಾಡೋದಾದರೆ, ಈ ಸ್ಟೂಡೆಂಟು SC/ST ಸ್ಟೂಡೆಂಟು. ನೋಡಿ, ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾ ಇದ್ರಿ, ಸರ್ SC/ST ಸ್ಟೂಡೆಂಟ್ಸ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಿ ಒನ್ ವೀಕ್ ಒಳಗಡೆ. ಮೊನ್ನೆ ನೀವು ಒಂದು ವಿಡಿಯೋ ಮಾಡಿದ್ರಿ, ಒನ್ ವೀಕ್ ಒಳಗಡೆ ಬರುತ್ತೆ ಅಂತ ಹೇಳಿದ್ರಿ, ಬಟ್ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ ಅಂತ ನೀವು ಹೇಳಿದ್ರಿ. ನೋಡಿ, ನಾನು ವೀಡಿಯೋ ಮರೆದಿನೇ ಈ ಅಮೌಂಟ್ ಅವ್ರಿಗೆ ಬಂದಿದೆ ಅಂತೆ. ಹಾಗಾಗಿ ಥ್ಯಾಂಕ್ಸ್ ಫಾರ್ ಯುವರ್ ಅಂತ ಅವರು ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಇದನ್ನ ಕಳಿಸಿದ್ರು. ಓಕೆ, ಇಲ್ಲಿ ಈ ಸ್ಟೂಡೆಂಟ್ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತನಾಡೋದಾದರೆ, ಸೆಕೆಂಡ್ ಇಯರು, ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇವರು ಬರ್ತಾರೆ. ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ಸು ಎಲ್ಲ ಆಗಿದೆ, ಇದ್ರ ಬಗ್ಗೆ ಏನು ಮಾತನಾಡೋದು ಬೇಡ. ಇವಾಗ ಅಮೌಂಟ್ ಬಂದುಬಿಟ್ಟು ಪಿ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ 60% ಅಂತ ಇದೆ. ನೋಡಿ, ಆ ಅಮೌಂಟು ಈ ವಿದ್ಯಾರ್ಥಿಗೆ ಬಂದಿದೆ. ಹೌದು, ನೀವಿಲ್ಲಿ ನೋಡ್ತಾ ಇರ್ಬೋದು ಪಿ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ 60% ಅಮೌಂಟು ಈ ವಿದ್ಯಾರ್ಥಿಗೆ ಬಂದಿದೆ. ಎಷ್ಟು ಹೇಳಿ, 11,034 ರೂಪಾಯಿ. ಅದೇ ರೀತಿ ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಟೆಕ್ಸ್ಟ್ ಮೆಸೇಜನ್ನು ಕೂಡ ನಾನು ನಿಮಗೆ ಮೊದಲನೇ ಬಾರಿ ತೋರಿಸಿದೆ. ಮತ್ತು ಇನ್ನೂ ಒಂದು ಏನು ಅಂತಂದರೆ, ಇವಾಗಾಯಿತು ಸರ್, ಇವಾಗ ನಮಗೆ ಅಮೌಂಟ್ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದರೆ, ನೋಡಿ ಇನ್ನೂ ಒಂದು ಏನು ಅಂತಂದರೆ, ಇಲ್ಲಿ ಕೆಳಗಡೆ ಫಸ್ಟು ಡೆಬಿಟು, ಇಲ್ಲಿ ಈ ವಿದ್ಯಾರ್ಥಿಗೆ ಫಸ್ಟು ಡೆಬಿಟ್ ಇನ್ನೂ ನೋ ಅಂತಲೇ ಇದೆ, ಬಟ್ ಮೇಲ್ ನೋಡಿದ ಹೋದರೆ ಅಮೌಂಟು ಬಂದಿದೆ. ಹಾಗಾಗಿ ಇನ್ನೂ ಒಂದು ಏನು ಮಾಡಬೇಕು ಅಂತಂದರೆ, ನೀವು ಪುಷ್ ಟು ಡೆಬಿಟು ಅಲ್ಲಿ ಎಸ್ ಅಂತ ಬಂದರೆ ಅಮೌಂಟು ಬರೋದು ತಡ ಆಗೋದಿಲ್ಲ, ವಿತಿನ್ ಒಂದು 15 ಡೇಸ್ ಒಳಗಡೆ ಬರುತ್ತೆ. ಕೆಲವೊಬ್ಬರದ್ದು ಡೀಲೇ ಆಗುತ್ತೆ, ಏನು ಮಾಡೋಕ್ಕೆ ಆಗೋದಿಲ್ಲ, ಯಾಕಂತಂದರೆ ಅಲ್ಲಿ ವೆರಿಫಿಕೇಷನ್ ಏನಾದರೂ ಡೀಲೇ ಆಗಿರುತ್ತೆ. ಹಾಗಾಗಿ ಅಷ್ಟೇ, ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಂತ ಇದ್ದರೆ ಸಾಕು, ನೀವೇನು ತಲೆ ಕೆಡಿಸ್ಕೋ ಅನ್ನೋ ಮಾತೇನು ಇಲ್ಲ, ಯಾಕಂತಂದರೆ ನಿಮ್ಗೆ ಅಮೌಂಟು ಬಂದೇ ಬರುತ್ತೆ. ಹೌದು, ಪಕ್ಕ ಬಂದೇ ಬರುತ್ತೆ. ಓಕೆ, ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.